parking space. ಬಹಳಷ್ಟು ವಿದ್ಯಾರ್ಥಿಗಳೇನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ, ಅದ್ರ ಜೊತೆಗೆ ಒಂದು ಲೈಕ್ ಕೊಡ್ರಿ, ಆನಂತರ ನೀವು ವಿಡಿಯೋ ನೋಡ್ಬೋದು. ಸೊ ಈಗಾಗಲೇ ನಮ್ದು ಓಕೆ ಕ್ಯಾಶ್ ಬುಕ್ ಅನ್ನು ಮುಕ್ತಾಯ ಆಗೈತಿ. ಡಬಲ್ ಕಾಲಮ್ ಓಕೆ ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅನ್ನು ಮುಕ್ತಾಯ ಆಗೈತಿ ತಿಳ್ಬೋದು. ತದನಂತರ ಇನ್ನು ನಾವು ನೋಡೋದಕ್ಕೆ ರೆಕಾರ್ಡಿಂಗ್ ಆಫ್ ಪ್ರಶ್ನೆ ಸೆಕೆಂಡ್ದಾಗ ಪಿ ಟಿ ಕ್ಯಾಶ್ ಬುಕ್ ಅನ್ನು ನೋಡಬೇಕು. ಸೊ ಸಿಂಪಲ್ ಆಗಿ ನಾವು ಪಿ ಟಿ ಕ್ಯಾಶ್ ಬುಕ್ ಅಂದ್ರೆ ನಾವು ಸಿಂಪಲ್ ಪಿ ಟಿ ದಟ್ ಮೀನ್ಸ್ ಅ ಸ್ಮಾಲ್ ಎಕ್ಸ್ಪೆಂಡಿಚರ್ ಒಂದು ಕಾನ್ಸೆಪ್ಟ್ ಅನ್ನು ನಾವು ನೆನಪಿಟ್ಕೋಬೇಕು. ಸೊ ಪಿ ಟಿ ಅಂದ್ರೆ ಸಿಂಪಲ್ ಆಗಿ ಓಕೆ ಸಣ್ಣ ಚಿಕ್ಕ ಅಥವಾ ಸಣ್ಣ ಖರ್ಚುಗಳನ್ನು ನಾವು ಮಾಡಿರ್ತೀವ ಆ ಪಿ ಟಿ ಕ್ಯಾಶ್ ಬುಕ್ಗಳಲ್ಲಿ ಪಿಂತಿಗಳನ್ನು ಮಾಡಿರ್ತೀವಿ. ಅಂದ್ರೆ ಕಾಮನ್ ಆಗಿ ನಾವು ಪಿ ಟಿ ಕ್ಯಾಶ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿರೋಣ. ಇಟ್ ಈಸ್ ಅ ಸಮ ಇಟ್ ಈಸ್ ಅ ಸಬ್ಸಿಡರಿ ಕ್ಯಾಶ್ ಬುಕ್. ಇದೊಂದು ಸಬ್ಸಿಡರಿ ಬುಕ್ ಅಂತ ಹೇಳ್ಬೋದು, ಟೈಪ್ ಆಫ್ ಸಬ್ಸಿಡರಿ ಬುಕ್ ದಾಗ ಸಮಸ್ಯೆ ಅಂತ ಹೇಳ್ಬೋದು. ವಿಚ್ ಈಸ್ ಯೂಸ್ ಟು ರೆಕಾರ್ಡ್ ಆಲ್ ಪಿ ಟಿ ಆರ್ ಸ್ಮಾಲ್ ಎಕ್ಸ್ಪೆನ್ಸಸ್ ಈಸ್ ಕಾಲ್ಡ್ ಪಿ ಟಿ ಕ್ಯಾಶ್ ಬುಕ್. ಪಿ ಟಿ ಕ್ಯಾಶ್ ಬುಕ್ ಅಂದ್ರೆ ನೋಡಿ, ಸೊ ವೇರ್ ಈಸ್ ದ ಸ್ಮಾಲ್ ಎಕ್ಸ್ಪೆಂಡಿಚರ್ಸ್ ಆರ್ ರೆಕಾರ್ಡೆಡ್ ಇನ್ ಬುಕ್ಸ್ ಆರ್ ಕಾಲ್ಡ್ ಪಿ ಟಿ ಕ್ಯಾಶ್ ಬುಕ್. ಸೊ ಪಿ ಟಿ ದಟ್ ಮೀನ್ಸ್ ಅ ಸ್ಮಾಲ್ ಪಿ ಟಿ ಮೀನ್ಸ್ ಪಿ ಟಿ ಆರ್ ಸ್ಮಾಲ್ ಎಕ್ಸ್ಪೆನ್ಸಸ್ ಆರ್ ಕಾಲ್ಡ್ ಪಿ ಟಿ. ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಇಸ್ ಒನ್, ಸೊ ಪ್ರಿಂಟಿಂಗ್ ಸ್ಟೇಷನರೀಸ್ ಆರ್ ದೇರ್, ಪೋಸ್ಟೇಜ್ ಆರ್ ದೇರ್, ಟೆಲಿಫೋನ್ ಚಾರ್ಜಸ್ ಆರ್ ದೇರ್, ನೆಕ್ಸ್ಟ್ ಕಾರ್ಟೇಜ್, ನೆಕ್ಸ್ಟ್ ಕಂಟೆಂಟ್ಸ್ ಎಕ್ಸೆಟ್ರಾ. ಇವೆಲ್ಲ ಎಕ್ಸಾಂಪಲ್ಗಳನ್ನ ಆಗಿ ಸಿಂಪಲ್ ಚಿಕ್ಕಪಟ್ಟ ಖರ್ಚು ಇರ್ಬೋದು, ಟೀ ರಿಫ್ರೆಶ್ಮೆಂಟ್ ಇರ್ಬೋದು ಓಕೆ. ಸೊ ಅದರ ಪೆಟ್ರೋಲ್ ಚಾರ್ಜಸ್ ಇರ್ಬೋದು, ಇವೆಲ್ಲ ಇತ್ಯಾಸ ಸಮಸ್ಯೆ ಆಗ್ತಾವೆ. ಸೊ ಅದರ ಜೊತೆಗೆ ನೋಡಿ, ದ ಪಿ ಟಿ ಕ್ಯಾಶಿಯರ್ ವಾಕ್ಸ್ ಆನ್ ದ ಇಂಪ್ರೆಸ್ಡ್ ಸಿಸ್ಟಮ್. ಇಂಪ್ರೆಸ್ಡ್ ವಿಶೇಷವಾಗಿ ಇಂಪ್ರೆಸ್ಡ್ ಅಂದ್ರೆ ವಿಶೇಷವಾಗಿ ಪಿ ಟಿ ಕ್ಯಾಶ್ ವಾಕ್ ಮಾಡಿದ್ರೆ ಇಂಪ್ರೆಸ್ಡ್. ಇಂಪ್ರೆಸ್ಡ್ ಅಂದ್ರೆ ಒಂಥರ ಬ್ಯಾಲೆನ್ಸ್ ಇದ್ದಾಗ ಯಾವ ಥರ ಅಂಡರ್ ದ ಸಿಸ್ಟಮ್ ಆನ್ ಡೆಫಿನೆಟ್ ಸಮ್ ಸೇ ರುಪೀಸ್ 2000 ಇಸ್ ಗಿವನ್ ಟು ದ ಪಿ ಟಿ ಕ್ಯಾಶಿಯರ್ ಇನ್ ದ ಬಿಗಿನಿಂಗ್ ಆಫ್ ದ ಸರ್ಟನ್ ಪೀರಿಯಡ್. ದಿಸ್ ಅಮೌಂಟ್ ಈಸ್ ಕಾಲ್ಡ್ ದ ಇಂಪ್ರೆಸ್ಡ್ ಅಮೌಂಟ್. ನೋಡಿ ಕ್ಯಾಶಿಯರ್ಗೆ ಮುಂಚಿತವಾಗಿ ಒಂದು 2000 ಖರ್ಚುಗೋಸ್ಕರ ಕೊಟ್ಟಿರ್ತೈತಿ ಓಕೆ. ಸೊ ಖರ್ಚು ಮಾಡೋಕ್ಕಿಂತ ಮುಂಚಿತವಾಗಿ ಕೊಟ್ಟಿರ್ತೈತಿ. ಸೊ ಅದನ್ನು ನಾವು ಇಂಪ್ರೆಸ್ಡ್ ಸಿಸ್ಟಮ್ ಅಂತೀವ ಅಂತ ಹೇಳುವಂಥ ಇಂಪ್ರೆಸ್ಡ್ ಅಮೌಂಟ್ ತಗೋಬೋದು ಓಕೆ ಅನ್ಬೋದು. ಸೊ ಸಿಂಪಲ್ ಆಗಿ ಇಂಪ್ರೆಸ್ಡ್ ಸಿಸ್ಟಮ್ ಅನ್ನು ನಾವು ನೆನಪಾಗಿರ್ಬೇಕು ಅಂದ್ರೆ ಸಿಂಪಲ್ ಓಕೆ ಕೊಡ್ತಕ್ಕಂಥ ಹಣ ಕ್ಯಾಶಿಯರ್ ಪೇ ಆಗಿರ್ತಕ್ಕಂಥ ಹಣ ಖರ್ಚು ಮಾಡೋದಕ್ಕಿಂತ ಮುಂಚಿತವಾಗಿ. ಸೊ ಅದ ಕನ್ಸೆಪ್ಟ್ ನಾವು ನೆನಪಿಟ್ಕೋಬೇಕು. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ನೋಡೋಣ ಟೈಪ್ಸ್ ಆಫ್ ಪಿ ಟಿ ಕ್ಯಾಶ್. ನೋಡಿ ಇಲ್ಲಿ ರೆಗ್ಯುಲರ್ ಕ್ಲಾಸ್ನಲ್ಲಿ ಯಾವ ಥರ ಡೀಟೇಲ್ಸ್ ಆಗಿ ಹೇಳೋಕ್ಕಾಗುತ್ತೆ ನಾನು ಡೀಟೇಲ್ಸ್ ಆಗಿ ಹೇಳೋಕ್ಕಾಗುತ್ತಿಲ್ಲ, ಶಾರ್ಟ್ಕಟ್ಸ್ ವೀಕ್ನಾಗ ಈ ಕ್ಲಾಸ್ಗಳನ್ನು ನೋಡ್ತಾ ಈಗಿನವರೆಗೆ ವಿಶೇಷವಾಗಿ ನೀವು ನೋಡ್ಬೋದು ಪ್ರಾಕ್ಟಿಕಲಿ ಟೀಚಿಂಗ್ ಮಾಡ್ಕೋಬೇರೆ, ಅದರ ಜೊತೆಗೆ ಆನ್ಲೈನ್ ಕ್ಲಾಸಸ್ನಲ್ಲಿ ನಾವು ಏನು ಮಾಡೋದಕ್ಕೆ ಕಮ್ಮಿ ಸಮಯದಲ್ಲಿ ನಮಗೆ ವೀಡಿಯೋ ಮಾಡಬೇಕಾಗ್ತದೆ. ಸೊ ಆ ಕಾರಣ ನಿಮಗೆ ಸಾಧ್ಯದಷ್ಟು ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಓಕೆ. ಸೊ ನೋಡೋಣ ನೆಕ್ಸ್ಟ್ ಟೈಪ್ಸ್ ಆಫ್ ಪಿ ಟಿ ಕ್ಯಾಶ್ ಬುಕ್. ನೋಡ್ರಿ ಸಿಂಪಲ್ ಪಿ ಟಿ ಕ್ಯಾಶ್ ಬುಕ್ ಮತ್ತು ಅನಾಲಿಟಿಕಲ್ ಪಿ ಟಿ ಕ್ಯಾಶ್ ಬುಕ್. ಅನಾಲಿಟಿಕ್ ಟೈಪ್ಸ್ ಅನಾಲಿಟಿಕ್ ಸಿಂಪಲ್ ಅಂತ ಬರ್ಬೋದು, ಸಿಂಪಲ್ ಕ್ಯಾಶ್ ಬುಕ್ ಆಗಿ ಇರ್ತೈತಿ ಡಿಟೇಲ್ಸ್ ವೈ. ನೋಡ್ರಿ ಇಲ್ಲಿವರೆಗೆ ಸಿಂಪಲ್ ಕ್ಯಾಶ್ ಬುಕ್ ಬರ್ಬೋದು. ನೋಡ್ರಿ ಅಮೌಂಟ್ ಅಮೌಂಟ್ ಬರ್ತು, ನೆಕ್ಸ್ಟ್ ಒಂದು ಬ್ಯಾಗ್ ಏನು ಮಾಡೋಕ್ಕೆ ಹೋಗೋಣ ಎಕ್ಸ್ಪೆಂಡಿಚರ್ ಬಜೆಟ್. ಎಕ್ಸ್ಪೆಂಡಿಚರ್ ಬಂದಾಗ ಬರ್ಕೋಬೋದು ಹೌದು ಅಮೌಂಟ್ ಕ್ಲಿಯರ್. ಸೊ ನಮಗೆ ಎಕ್ಸಾಮ್ ಬರೋದು ಅನಾಲಿಟಿಕಲ್ ಪಿ ಟಿ ಕ್ಯಾಶ್ ಬುಕ್, ವಿಶೇಷವಾಗಿ ಅನಾಲಿಟಿಕಲ್ ಪಿ ಟಿ ಕ್ಯಾಶ್ ಬುಕ್ ಬಗ್ಗೆ ನಾವು ನೋಡೋಣ ಓಕೆ. ಫಾರ್ಮ್ಯಾಟ್ ಆಫ್ ಪಿ ಟಿ ಕ್ಯಾಶ್ ಬುಕ್, ಫಾರ್ಮ್ಯಾಟ್ ಆಫ್ ಪಿ ಟಿ ಕ್ಯಾಶ್ ಬುಕ್ ನಾವು ನೋಡೋದು ಪಿ ಟಿ ಕ್ಯಾಶ್ ಬುಕ್ ಅಂದ್ರೆ ಬಿಗಿನಿಂಗ್ಸ್ ಆಫ್ ಸ್ಮಾಲ್ ಎಕ್ಸ್ಪೆಂಡಿಚರ್ ಓಕೆ. ಸೊ ಫಸ್ಟ್ ಅಲ್ಲಿ ಫಸ್ಟ್ ಕಾಲಮ್ನಲ್ಲಿ ನೋಡಿ ಟೋಟಲ್ ಫಾರ್ಮ್ ಎಷ್ಟು ಅಂತ ನೋಡಿ 1, 2, 3, 4, 5, 6, 7, 8, 9, 10, 11 ಕಾಲಮ್ಸ್ ಇರುತ್ತೆ. ಸೊ 11 ಕಾಲಮ್ನಲ್ಲಿ ಪ್ರತಿ ಕಾಲಮ್ನಲ್ಲಿ ಇನ್ಫಾರ್ಮೇಶನ್ ಬರಲಿದೆ. ಒಂದೇ ಕಾಲಮ್ನಲ್ಲಿ ನೋಡೋಣ ಅಮೌಂಟ್ ಮುಗಿಸಿದ ಅದಕ್ಕೆ ನಾವು ಇಂಪ್ರೆಸ್ಡ್ ಅಮೌಂಟ್ ಏನು ಬಂದಿರ್ತೈತಿ ಆ ಅಮೌಂಟನ್ನು ಈಗ ನಾವು ಏನು ಮಾಡಿದಾಗ ಬರ್ತೀವಿ ರೈಟ್. ನೆಕ್ಸ್ಟ್ ಡೇಟ್ ಯಾವ ಡೇಟ್ ಅದಕ್ಕೆ ಅಡ್ಮಿಷನ್ ಇದೆ ಆ ಡೇಟ್ ಪ್ರಕಾರ ಹೋಗಬೇಕು, ಪರ್ಟಿಕ್ಯುಲರ್ಸ್ ಇದ್ರ ಬಗ್ಗೆ ಮಾಹಿತಿಯನ್ನು ಬರ್ತಿರ್ಬೇಕು ಓಕೆ. ಸೊ ಅದರ ಜೊತೆಗೆ ನೋಡಿ ವೌಚರ್ ನಂಬರ್, ವೌಚರ್ ನಂಬರ್ ಇದ್ರ ಡೀಟೇಲ್ಸ್ ಮಾತ್ರ ಕೊಡ್ಬೋದು, ಅದರ್ವೈಸ್ ನೋ ಪ್ರಾಬ್ಲಮ್. ಸೊ ಅದರ ಜೊತೆಗೆ ಅಮೌಂಟ್ ಪೇಡ್ ಇನ್ ರುಪೀಸ್, ಅಮೌಂಟ್ ಪೇಡ್ ಇನ್ ರುಪೀಸ್ ಎಷ್ಟು ಅಮೌಂಟ್ ಕೊಡ್ತಾ ಇದ್ದೀವಿ ಅದರ ಬಗ್ಗೆ ಮಾಹಿತಿ ಬರೆದಿರಬೇಕು
ಅದರ ಜೊತೆಗೆ ಓಕೆ ಇನ್ ಅನಾಲಿಸಿಸ್ ಆಫ್ ಪೇಮೆಂಟ್ಸ್ ಇನ್ ಅನಾಲಿಸಿಸ್ ಆಫ್ ಪೇಮೆಂಟ್ಸ್ ಅಂದ್ರೆ ವಿಶೇಷವಾಗಿ ಅನಾಲಿಸಿಸ್ ದಟ್ ಇಸ್ ಬೈಫರ್ಕೇಷನ್ ಅನಾಲಿಸಿಸ್ ಇಸ್ ಬೈಫರ್ಕೇಷನ್ ಸೊ ಬೇರೆ ಬೇರೆ ಕನ್ಸೆಪ್ಟ್ ಕೋರ್ಸ್ಗಳನ್ನ ಮಾಡ್ತೀವಿ ಹಣವನ್ನು ಖರ್ಚು ಮಾಡ್ತೀವಿ ಅಷ್ಟೇ ಉದಾಹರಣೆಗೆ ನೋಡೋದು ವೋಲ್ಟೇಜ್ ರುಪೀಸ್ ಟೆಲಿಫೋನ್ ಚಾರ್ಜಸ್ ರುಪೀಸ್ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ರುಪೀಸ್ ಕ್ಯಾರೇಜ್ ರುಪೀಸ್ ಓಕೆ ನೆಕ್ಸ್ಟ್ ಕನ್ವೀನಿಯನ್ಸ್ ರುಪೀಸ್ ನೆಕ್ಸ್ಟ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ರುಪೀಸ್ ಸೊ ಆ ಖರ್ಚುಗಳನ್ನ ನಾವು ಈ ಏನ್ ಮಾಡಬೇಕು ಅಕೌಂಟಿಂಗ್ ಹೇಳೋದು ಅಂಡರ್ ಈ ಅಕೌಂಟ್ ಆರ್ಡರ್ ಹೇಳಿದಾಗ ಏನ್ ಮಾಡಬೇಕು ಖರ್ಚು ಮಾಡಬೇಕು ಫಾರ್ ಎಕ್ಸಾಂಪಲ್ ಎನ್ವಲಪ್ಸ್ ತಂದಿರಪ್ಪ ಪೋಸ್ಟೇಜ್ ತಗೋದು ಓಕೆ ನೆಕ್ಸ್ಟ್ ಎನ್ವಲಪ್ಸ್ ತಂದಿವ್ ಅನ್ಬೋದು ಸ್ಟ್ಯಾಂಪ್ ಟಿಕೆಟ್ಸ್ ಗಳ ತಂದಿವ್ ಅನ್ಬೋದು ಅವೆಲ್ಲ ಇರ್ತದೆ ಸಮಸ್ಯೆ ಟೆಲಿಫೋನ್ ಚಾರ್ಜಸ್ ಬಿಲ್ ಅನ್ನು ಪೇ ಮಾಡಿದೀವ ಟೆಲಿಫೋನ್ ಬಿಲ್ ಅನ್ನು ಪೇ ಮಾಡ್ಬೋದು ಪ್ರಿಂಟಿಂಗ್ ಅಸಿಸ್ಟೆಂಟ್ ಫಾರ್ ಎಕ್ಸಾಂಪಲ್ ಜೆರಾಕ್ಸ್ ತಂದಿವ ಸೊ ಪ್ರಿಂಟಿಂಗ್ ಅಸಿಸ್ಟೆಂಟ್ ಬರ್ತದೆ ಕ್ಯಾರೇಜ್ ಬಗ್ಗೆ ಕ್ಯಾರೇಜ್ ಓಕೆ ರೆಂಟ್ ಬಾಡಿಗೆ ಕೊಟ್ಟಿವ ಸೊ ಅದು ಕ್ಯಾರೇಜ್ ಖರ್ಚು ಆಗ್ತದೆ ನೆಕ್ಸ್ಟ್ ಕನ್ವೀನಿಯನ್ಸ್ ಓಕೆ ಕನ್ವೀನ್ಸ್ ನಾವು ನೋಡ್ಬೋದು ಕನ್ವೀನ್ಸ್ ಅಂದ್ರೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಾವು ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿದ ಕನ್ವೀನ್ಸ್ ಆಗಿ ಮತ್ತೆ ಇತರ ಯಾವ ಎಕ್ಸ್ಪೀರಿಯನ್ಸ್ ಆಗ್ಬೋದು ಸೊ ಈ ತರ ಈ ಎಕ್ಸಾಂಪಲ್ ನಾವು ಮುಂದಿನ ಕ್ಲಾಸ್ ಅಲ್ಲಿ ಎಕ್ಸ್ಪೋಣ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಇಷ್ಟೇ ಓಕೆ ಸೊ ಸಬ್ಸ್ಟಿಟ್ಯೂಟ್ ಬುಕ್ಸ್ ಬಗ್ಗೆ ನಾವು ಸರಿಯಾದ ವಿವರಣೆ ಕೊಟ್ಟೆ ನಾವು ಸ್ವಲ್ಪ ಕೇರ್ಫುಲ್ ಆಗಿ ನಾವು ನೋಡಿ ಹೋದ್ರೆ ನಮಗೆ ಈಸಿಲಿ ಮಾರ್ಕ್ಸ್ ಬರ್ಬೋದು ತಿಳ್ಬೋದು ಓಕೆ ಸೊ ಆಲ್ಮೋಸ್ಟ್ ಮಿನಿಮಮ್ ಸಿಕ್ಸ್ ಮಾರ್ಕ್ಸ್ ಬರ್ತದೆ ನಿಮಗೆ ಬಂದೇ ಬರ್ಬೋದು ಇಟ್ಸ್ ನೋ ಡೌಟ್ಸ್ ಬಟ್ ಆದ್ರೂ ನೀವು ಮಾರ್ಕ್ಸ್ ಎಫರ್ಟ್ ಮಾಡಬೇಕು ಪಿಟಿ ಕೆಶ್ಬುಕ್ ಅಂದ್ರೆ ವಿಶೇಷವಾಗಿ ಪ್ರಾಕ್ಟಿಕಲಿ ಬಾಗಿ ಥಿಂಕ್ ಮಾಡಿದಾಗ ಇದೊಂದು ಮೊನ್ನಷ್ಟು ಒಳ್ಳೆ ಎಕ್ಸಾಂಪಲ್ ಅಂತ ತಿಳ್ಕೊಬೋದು ವಿಶೇಷವಾಗಿ ಪ್ರತಿಯೊಬ್ಬ ಕ್ಯಾಶಿಯರ್ಗೆ ಇರ್ಬೋದು ಒಬ್ಬ ಅಕೌಂಟೆಂಟ್ ಇರ್ಬೋದು ಅವ್ರ ಕಡೆ ಪಿ ಟಿ ಕ್ಯಾಶ್ ಇದ್ದೇ ಇರಲಿ ಪಿ ಟಿ ಕ್ಯಾಶ್ ಇದ್ರೆ ಮಾತ್ರ ಏನು ಮಾಡ್ಬೋದು ಚಿಕ್ಕ ಪುಟ್ಟ ಖರ್ಚುಗಳನ್ನ ಏನು ಮಾಡ್ಬೋದು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಇತ್ತು ಸೊ ಈ ಥರ ನಮ್ಮ ಇವತ್ತಿನ ಕ್ಲಾಸಲ್ಲಿ ಏನೇ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಅದಕ್ಕೆ ಸ್ವಲ್ಪ ಚರ್ಚೆ ಮಾಡೋಣ ಓಕೆ ಧನ್ಯವಾದಗಳು ಸೊ ಅದ್ರ ಜೊತೆಗೆ ಏನಾದರೂ ಹೇಳಬೇಕು ವಿದ್ಯಾರ್ಥಿಗಳು ಫಸ್ಟ್ ಇಯರ್ ದಿನ ಓಕೆ ಆನ್ಸರ್ ಶೀಟ್ಗಳನ್ನು ಯಾರು ತಂದುಕೊಟ್ಟಿಲ್ಲ ಸೊ ಅವ್ರು ಕಡ್ಡಾಯವಾಗಿ ಆನ್ಸರ್ ಶೀಟನ್ನು ತಂದುಕೊಡ್ಬೇಕು ಹೇಳ್ತಾರೆ ಇವತ್ತಿನೊಂದು ಓಕೆ ವಿಡಿಯೋ ಮುಖ್ಯ ಧನ್ಯವಾದ